ನಿನ್ನೆ ತಾನೇ ಸಂಸದ ಪ್ರತಾಪ್ ಸಿಂಹ ಸಚಿವ ಎಂಬಿ ಪಾಟೀಲ್ ಅವರ ವಿರುದ್ಧ ಟೀಕೆ ಮಾಡಿದರು ಇವರು ಸಿದ್ದರಾಮಯ್ಯ ಅವರ ಚೇಲ ಅಂತ ಟೀಕಿಸಿದರು ಈಗ ಅದಕ್ಕೆ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಯಾರ ಚೇಲ ಕೂಡ ಅಲ್ಲ ಕಾಂಗ್ರೆಸ್ ಪಕ್ಷದ ಚೇಲ ಸಿದ್ದರಾಮಯ್ಯ ಚೇಲ ಅನ್ನುವಂತ ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ ಆ ಮೂಲಕ ಎಂಬಿ ಪಾಟೀಲ್ ತಿರುಗೇಟನ್ನು ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ತಿರುಗೇಟು ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವರಿಗೆ ಚೇಲ ಕೆಲಸ ಮಾಡಿದಂತ ಅನುಭವ ಇರಬೇಕು ಇವರು ಚೇಲ ಅಂತಾರೆ ಬಿಎಲ್ ಸಂತೋಷ್ ಚೇಳು ಅಂತಾರೆ ಬಹುಶಃ ಸಂತೋಷ್ ಅವರ ಬುಟ್ಟಿಯಲ್ಲಿ ಇಂತ ಚೇಳುಗಳೇ ಇರಬೇಕು ಅಂತ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ ಇನ್ನು 10 ತಿಂಗಳು ಉಳಿದಿದೆ ನಿಮ್ಮದು ಕೆಲಸ ಮಾಡ್ರಿ ಪಾರ್ಲಿಮೆಂಟ್ ನಿಲ್ಲಬೇಕಾಗುತ್ತದೆ ಬಹುಶಃ ನೀವು ಈ ರಾಜ್ಯದಲ್ಲಿ ಅಧಿಕಾರ ಕಳ್ಕೊಂಡ ಮೇಲೆ ಹತಾಶರಾಗಿ ಈ ರೀತಿ ಜನರನ್ನ ದಿಕ್ತಪಿಸುವಂತದ್ದು ವೈದು ಒಂದು ಜಾತಿ ಹಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ಜನರ ಬದುಕನ್ನು ಕಟ್ಟಿಕೊಡುವಂತ ಕೆಲಸ ಮಾಡ್ರಿ ಭಾವನೆಗಳನ್ನು ಕೆಳಸುವಂತದ್ದು ಇದು ಶೋಭೆ ತರದಲ್ಲ ನಾನು ಪದೇ ಪದೇ ನನಗೆ ಬೇರೆ ಕೆಲಸ ಇದಾವೆ ಮಾಡ್ಲಿಕ್ಕೆ ಬಹಳಷ್ಟು ಕೆಲಸಗಳು ಇದಾವೆ ದಿನ ಬೆಳಗ್ಗೆಯಾಗಿ ನಾನು ಈ ರೀತಿ ನಾನು ಇದು ಮಾಡ್ಲಿಕ್ಕೆ ಬೇಲ್ ಸಂತೋಷ್ ನನಗೆ ಟೀಕೆ ಮಾಡಿದ್ರು ಅದು ನಾನು ಮನೆಯಲ್ಲಿ ಕೂಡ ಹೇಳಿದ್ದೀನಿ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಸ್ಥಾನವನ್ನ ತೋರಿಸಿದ್ದಾರೆ ಅಂತ ನಾನು ಹೇಳಿದ್ದು ಅವಾಗ ಯಾರು ಪಾರದರ್ಶಕವಾಗಿ ಯಾರು ನ್ಯಾಯಯುತವಾಗಿ ಲೆಜಿಟಿಮೇಟ್ ಅಂಡ್ ಟ್ರಾನ್ಸ್ಪರೆಂಟ್ ಬಿಸಿನೆಸ್ ಯಾರು ಮಾಡ್ತಾರೆ ಅವರು ನಮ್ಮ ರಾಜ್ಯಕ್ಕೆ ನಾವು ಎಲ್ಲಾ ಉದ್ಯಮಗಳನ್ನು ಸ್ಥಾಪನೆ ಮಾಡ್ತೀವಿ ಮಾಡ್ಲಿಕ್ಕೆ ಅನುಮತಿ ಕೊಡ್ತೀವಿ ಅದು ಯಾರೇ ಇರಲಿ ನಾನು ಯಾವ ಗ್ರೂಪ್ ಹೆಸರು ಕೂಡ ಹೇಳಿದ್ರು ಅದಕ್ಕೆ ಅವರು ಟೀಕೆ ಮಾಡಿದ್ಮೇಲೆ ನಾನು ಸ್ವಾಭಾವಿಕವಾಗಿ ನಾನು ಒಂದು ಟೀಕೆ ಮಾಡಿದ್ದೀನಿ ಇದರರ್ಥ ಬಿಎಲ್ ಸಂತೋಷ್ ಅವರು ಎಂಬಿ ಪಾಟೀಲ್ ಅವರು ಲಿಂಗಾಯತರ ಟೀಕೆ ಮಾಡಿಲ್ಲ ನಾನು ಅವರು ಬ್ರಾಹ್ಮಣರ ಟೀಕೆ ಮಾಡಿಲ್ಲ ಹಿಂದೆ ಇವರು ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರು ಬಂದು ಕರ್ಕೊಂಡು ಶಿವಕುಮಾರ್ ಅವರು ಟೀಕೆ ಮಾಡಕ್ಕೆ ವಕೀಲರಿಗೆ ಹೋಗಿ ಹಚ್ಚಿದ್ರು ಬಹುಶಃ ನನಗೆ ಈ ಪ್ರತಾಪ್ ಸಿಂಹರ ಮನಸ್ಥಿತಿ ಕೇವಲ ಪಾಪ ಅನಿಸ್ತದೆ ಬಹುಶಃ ನನಗೆ ನಾವು ಬಸವಣ್ಣವರ ಬಸವ ತತ್ವದಿಂದ ಇದರಲ್ಲಿ ಬಂದಂತವರು ಬಸವ ಜನ್ಮದಳದಿಂದ ಸ್ಥಳದಿಂದ ಬಂದಂತವರು ನಾವು ಎಲ್ಲಾ ಜಾತಿ ವರ್ಗದವರನ್ನ ಅನುಭವ ಮಂಟಪ ಪರಿಕಲ್ಪನೆ ಅಂತ ಬಂದಂತವರು ನಾವು ಎಲ್ಲಾ ಜಾತಿ ವರ್ಗದ ಜನರನ್ನ ತೆಗೆದುಕೊಳ್ಳುವಂತ ಒಂದು ಹಿನ್ನೆಲೆಯಿಂದ ನಮ್ಮ ಕುಟುಂಬ ಬಂದಿದೆ ನಾನು ಕೂಡ ಅದರಿಂದ ಬಂದಿದ್ದೇನೆ ಹೀಗಾಗಿ ದಯವಿಟ್ಟು ಇನ್ನು ಮುಂದಾದರೂ ಪ್ರತಾಪ್ ಸಿಂಹರೇ ಈ ಕೆಲಸ ನಿಲ್ಲಿಸಿ ವೈದು ಜಾತಿಗೆ ಹಚ್ಚುವಂತದ್ದು ಬ್ರಾಹ್ಮಣರಿಗೆ ಟೀಕೆ ಮಾಡಿದ್ದಾರೆ ದಿನ ಬೆಳಿಗ್ಗೆ ಟೀಕೆ ಮಾಡ್ತಾರಂತೆ ದಿನ ಬೆಳಿಗ್ಗೆ ಟೀಕೆ ಮಾಡ್ತಾರೆ ಪ್ರತಿದಿನ ಟೀಕೆ ಮಾಡ್ತಾರಂತೆ ವಿಚಿತ್ರ ಅನಿಸ್ತದೆ ಇವರು ಹೀಗಾಗಿ ನೀವೆಲ್ಲರೂ ನೋಡಿದ್ರೆ ಯಾವ ಥರ ಬ್ರಾಹ್ಮಣ ನೀವು ಇದ್ದೀರಿ ಇಲ್ಲಿ ಯಾವ ಥರ ನಾನು ಬ್ರಾಹ್ಮಣರಿಗೆ ಯಾರಿಗೆ ಟೀಕೆ ಮಾಡಿದ್ದೀನಾ ಯಾರಿಗಾರ ಒಂದು ಜಾತಿಯವ್ರಿಗೆ ಟೀಕೆ ಮಾಡಿದ್ದೀನಾ ನೀವು ಕೂಡ ನಾನು ನೀರಾವರಿ ಮಂತ್ರಿ ಇಟ್ಕೊಂಡು ಗೃಹ ಮಂತ್ರಿ ಇಟ್ಕೊಂಡು ನೋಡಿದ್ದೀರಿ ಯಾವೊಂದು ಸಮುದಾಯ ಅನೇಕ ಸಮುದಾಯದವರು ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಈಗ ಲಿಂಗಾಯತರಾಗೂ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆ ಕೆಟ್ಟವನ್ನ ಟೀಕೆ ಮಾಡಿದರೆ ಅದು ಲಿಂಗಾಯತರ ಅದೇ ರೀತಿ ಒಕ್ಕಲಿಗರು ಒಳ್ಳೆಯವರು ಕೆಟ್ಟವರು ಇರ್ತಾರೆ ಬ್ರಾಹ್ಮಣರಲ್ಲೂ ಒಳ್ಳೆಯವರು ಕೆಟ್ಟವರು ಇರ್ತಾರೆ ಅದರ ಅರ್ಥ ನಾವು ಹೋಗಿ ಇಡೀ ಬ್ರಾಹ್ಮಣರು ಇಡೀ ಲಿಂಗಾಯತರು ಇಡೀ ಒಕ್ಕಲಿಗರು ಹೋಗಿ ನಾವು ಅಲ್ಲಿಗೆ ಹೋಗಿ ಹಚ್ಚುವಂಥದ್ದು ಇದು ಬಹಳ ಕೀಳ ಅಭಿರುಚಿ ಇದನ್ನ ಪ್ರತಾಪ್ ಸಿಂಹರು ಇಲ್ಲೇ ನಿಲ್ಲಿಸಬೇಕು ನಾನಂತೂ ಇದನ್ನು ಬೆಳೆಸಲಿಕ್ಕೆ ಹೋಗೋದಿಲ್ಲ ನಾನು ಇದೊಂದು ಫೈನಲ್ ನಂದು ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಹಿಮ್ ಮತ್ತು ನನ್ನ ಖಾತೆ ಬಗ್ಗೆ ಚಿಲ್ಲರೆ ಖಾತೆ ಅಂತೆ ಇಂಡಸ್ಟ್ರೀಸ್ ಖಾತೆ ನೀನು ಒಬ್ಬರು ಸಂಸದರು ಒಂದು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ಗೆ ಬಹುಶಃ ಮೋದಿಯವ್ರಿಗೆ ಹೋಗಿ ಕೇಳಬೇಕು ಹಿಂಗೆ ನೋಡಿ ಇಂಡಸ್ಟ್ರೀಸ್ ಖಾತೆ ಅಂದ್ರೆ ಚಿಲ್ಲರೆ ಖಾತೆ ಅಂದ್ರೆ ಮೋದಿಯವ್ರಿಗೆ ಹೋಗಿ ಕೇಳಬಿಡಿಪ್ಪ ನೀವು ಇದು ಎಲ್ಲಿಂದ ಒಬ್ಬ ಸಂಸದರಾಗಿ ಅದು ಪತ್ರಕರ್ತರ ಹಿನ್ನೆಲೆ ಇಟ್ಕೊಂಡು ಬಂದಂತವರು ಒಂದು ಖಾತೆ ಕೀಳು ಮೇಳು ಯಾರೋ ಒಬ್ಬ ಖಾತೆ ಇವತ್ತು ಲೈಬ್ರರಿ ಖಾತೆ ಕೊಟ್ಟರು ಕೂಡ ಆ ಲೈಬ್ರರಿನ ಗ್ರಂಥಾಲಯ ಖಾತೆನೋ ಸಮರ್ಥವಾಗಿ ಎಲ್ಲ ಮಾಡಿ ತೋರಿಸಿ ಆ ಗ್ರಂಥಾಲಯದಲ್ಲಿ ತೋರಿಸಿ ಅದನ್ನ ತೋರಿಸಬೇಕಾಗಿದ್ದಂತ ಅದು ನಿಮ್ಮದು ಕರ್ತವ್ಯ ಪೋರ್ಟ್ಫೋಲಿಯೋ ಇಂಪಾರ್ಟೆಂಟ್ ಅಲ್ಲ ಅದ ಪೋರ್ಟ್ಫೋಲಿಯೋದಲ್ಲಿ ನೀವು ನ್ಯೂಸ್ ಫಸ್ಟ್ ಪ್ರತಿಕ್ಷಣ